Father of the nation, Mahatma Gandhi, wrote in the weekly Harijan as in, true democracy cannot be worked by 20 men. ಇದು ನ್ಯಾಯಮೂರ್ತಿ ಹೆಚ್ ಎನ್ ನಾಗಮೋಹನ ದಾಸ್ ಅವರ ವಿಶಿಷ್ಟ ರೀತಿಯ ತೀರ್ಪುಗಳಲ್ಲಿ ಒಂದು. ಇಂಡಿಪೆಂಡೆನ್ಸ್ ಮಸ್ಟ್ ಬಿಗಿನ್ ಅಟ್ ದಿ ಬಾಟಮ್. ದಸ್ ಎವ್ರಿ ವಿಲೇಜ್ ತೀರ್ಪುಗಳ ಧಾಟಿಯನ್ನ ಮಾಮೂಲಿಗಿಂತ ಭಿನ್ನವಾಗಿಸುವುದು, ತಮ್ಮ ತೀರ್ಪಿಗೆ ಪೂರಕವಾಗಿ ಪುರಾಣ ಇತಿಹಾಸದ ಘಟನೆಗಳನ್ನ ತಳುಕು ಹಾಕುವುದು ಹೆಚ್ ಎನ್ ಎನ್ ಅವರ ವೈಶಿಷ್ಟ್ಯವೂ ಹೌದು. ಇಶ್ಯೂಡ್ ಬೈ ದಿ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಡಿಲಿಮಿಟಿಂಗ್ ದಿ ತಾಲೂಕ್ and jilla panchayats are hereby rejected. ನ್ಯಾಯಮೂರ್ತಿ ನಾಗಮೋಹನ ದಾಸ್ ಅವರು ತಮ್ಮ ಬಹುತೇಕ ತೀರ್ಪುಗಳಲ್ಲಿ ಮಾನವೀಯ ಮೌಲ್ಯಗಳಿಗೆ ಬೆಲೆ ಕೊಡುತ್ತಿದ್ರು. ತೀರ್ಮಾನ ಪ್ರಕಟಣೆಗೆ ಮುನ್ನ ಸತ್ಯಾನ್ವೇಷಣೆಗೆ ಹೆಚ್ಚಿನ ಮಹತ್ವ ನೀಡುತ್ತಿದ್ರು. ಇದರಿಂದಲೇ ಅವರ ಎಷ್ಟೋ ತೀರ್ಪುಗಳು ಮುಂದಿನ ಪೀಳಿಗೆಯ ವ್ಯಾಜ್ಯಗಳ ಇತ್ಯರ್ಥಕ್ಕೆ ಮಾರ್ಗದರ್ಶಕ ಮೌಲ್ಯದ ದಾಖಲೆಗಳಾಗಿವೆ. ವೃತ್ತಿಯ ತಾಂತ್ರಿಕ ಚೌಕಟ್ಟಿನೊಳಗೆ ತಾತ್ವಿಕತೆಯನ್ನ ಜೀವಂತವಾಗಿ ಇರಿಸಿಕೊಂಡು ಮಾನವೀಯ ಮೌಲ್ಯಗಳನ್ನ ಎತ್ತಿ ಹಿಡಿದ ಹಿರಿಮೆ ನಾಗಮೋಹನ್ ದಾಸ್ ಅವರದು. ಎಂದಿಗೂ ಸಾಮಾಜಿಕ ಮೌಲ್ಯಗಳಿಗೆ ಬೆಲೆ ನೀಡಿದರಷ್ಟೇ ಅಲ್ಲದೆ ಸಮಾಜದ ಶೋಷಿತ ಮತ್ತು ಕೆಳವರ್ಗದವರ ಬಗ್ಗೆ ಅತೀವ ಕಾಳಜಿ ಹೊಂದಿದ್ದವರಾಗಿದ್ರು. ಇವೆಲ್ಲವೂ ಅವರ ತೀರ್ಪುಗಳು, ಭಾಷಣ, ಲೇಖನಗಳಲ್ಲಿ ವ್ಯಕ್ತವಾಗಿವೆ. ಪ್ರತಿ ದಿವಸ ಪ್ರತಿ ಜಡ್ಜ್ ತಾನು ಬರೆದಿರ್ತಕ್ಕಂಥ ಒಂದು ತೀರ್ಪೇನಿದೆ ಸಂವಿಧಾನದ ಮೂಲ ತತ್ವಗಳಿಗೆ ಅನುಗುಣವಾಗಿದೆಯಾ ಇಲ್ಲವಾ ಅಂತಕ್ಕಂಥ ಒಂದು ಪರೀಕ್ಷೆಗೆ ತಾನೇ ಒಳಪಡಿಸ್ಕೋಬೇಕು. ವೆದರ್ ಮೈ ಜಡ್ಮೆಂಟ್ ಈಸ್ ಡೆಮೋಕ್ರೆಟಿಕ್ ಆರ್ ಅನ್ಡೆಮೋಕ್ರೆಟಿಕ್, ವೆದರ್ ಮೈ ಜಡ್ಮೆಂಟ್ ಈಸ್ ಸೆಕ್ಯುಲರ್ ಆರ್ ನಾನ್ ಸೆಕ್ಯುಲರ್, ವೆದರ್ ಮೈ ಜಡ್ಮೆಂಟ್ ಈಸ್ ಸೋಷಿಯಲ್ ಜಸ್ಟಿಸ್ ಆರ್ ಆಂಟಿ ಸೋಷಿಯಲ್ ಜಸ್ಟಿಸ್. ಕರ್ನಾಟಕ ರಾಜ್ಯ ಹೈಕೋರ್ಟ್ ನ್ಯಾಯಮೂರ್ತಿಗಳಾಗಿ 9.5 ವರ್ಷಗಳ ಕಾಲ ಕಾರ್ಯನಿರ್ವಹಿಸಿದ ಜಸ್ಟಿಸ್ ನಾಗಮೋಹನ್ ದಾಸ್ ಈ ಸಂದರ್ಭದಲ್ಲಿ ಸುಮಾರು 40,000ಕ್ಕೂ ಹೆಚ್ಚು ಕಟ್ಲೆಗಳಲ್ಲಿ ತೀರ್ಪು ನೀಡಿದ್ದು ಒಂದು ದಾಖಲೆಯಾಗಿ ಉಳಿದಿದೆ. ಬಹುತೇಕ ಎಲ್ಲಾ ರೀತಿಯ ವ್ಯಾಜ್ಯಗಳನ್ನ ಪ್ರಬುದ್ಧಪೂರ್ಣವಾಗಿ ಇತ್ಯರ್ಥಗೊಳಿಸಿರುವುದು ಇವರ ಹೆಗ್ಗಳಿಕೆ. ಪ್ರತಿಯೊಬ್ಬ ವ್ಯಕ್ತಿ ಈ ದೇಶದಲ್ಲಿ ಒಂದು ಕ್ರಿಮಿನಲ್ ಕೇಸಲ್ಲಿ ತೊಡಗಿದ್ದಾನಂತ ಮಾತ್ರಕ್ಕೆ ಅವನು ಅಪರಾಧಿ ಆಗೋಲ್ಲ. ಅನ್ ಅಕ್ಯೂಸ್ಡ್ ಈಸ್ ನಾಟ್ ಗಿಲ್ಟಿ ಅನ್ಲೆಸ್ ಗಿಲ್ಟ್ ಈಸ್ ಪ್ರೂವ್ಡ್. ದಿ ಬರ್ಡನ್ ಆಫ್ ಪ್ರೂವಿಂಗ್ ದಿ ಗಿಲ್ಟ್ ಈಸ್ ಆನ್ ದಿ ಪ್ರಾಸಿಕ್ಯೂಷನ್. ಇಫ್ ದೇರ್ ಇಸ್ ಎನ್ ಎಲಿಮೆಂಟ್ ಆಫ್ ಡೌಟ್ ಇನ್ ದಿ ಪ್ರೂಫ್ ಆಫ್ ಗಿಲ್ಟ್, ದಿ ಬೆನಿಫಿಟ್ ಆಫ್ ದಟ್ ಡೌಟ್ ಶಾಲ್ ಗೋ ಟು ದಿ ಅಕ್ಯೂಸ್ಡ್. 100 accused may escape punishment, but no innocent be punished. ಇದು ಭಾರತ ದೇಶದ ಕ್ರಿಮಿನಲ್ ಜೂರಿಸ್ಪ್ರುಡೆನ್ಸ್ನ ಮೂಲ ಸಿದ್ಧಾಂತ. ತಮ್ಮ ಸರಳ ಮತ್ತು ಸಜ್ಜನಿಕೆಯ ವ್ಯಕ್ತಿತ್ವದೊಂದಿಗೆ ನ್ಯಾಯಾಂಗ ವಲಯದಲ್ಲಿ ಗುರುತಿಸಿಕೊಂಡಿರುವ ನಾಗಮೋಹನ್ ದಾಸ್ ಅವರು 1952 ಫೆಬ್ರವರಿ 12 ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕಿನ ಹೆಬ್ಬಣ್ಣಿ ಗ್ರಾಮದಲ್ಲಿ ಜನಿಸಿದರು. ಮೂಲತಃ ಕೃಷಿಕರಾಗಿದ್ದ ತಂದೆ ಹೆಚ್ ಎನ್ ನಾಗಪ್ಪ ಅವರು ಸ್ವತಂತ್ರ ಹೋರಾಟಗಾರರೂ ಆಗಿದ್ರು. ತಾಯಿ ಪಾರ್ವತಮ್ಮ ಗೃಹಿಣಿ. ತಂದೆ ನಾಗಪ್ಪನವರು ಸ್ವಾತಂತ್ರ್ಯ ಹೋರಾಟ ಸಂದರ್ಭದಲ್ಲಿ ಸೆರೆವಾಸ ಅನುಭವಿಸಿದ್ದು ಭಾರತ ಸರ್ಕಾರದ ತಾಮ್ರ ಪತ್ರಕ್ಕೆ ಭಾಜನರಾಗಿದ್ದಾರೆ. ನಮ್ಮ ತಂದೆ ಹೆಬ್ಬಣಿ ನಾಗಪ್ಪ ಅಂತ, ನಮ್ಮದೊಂದು ಕೃಷಿ ಕುಟುಂಬ. ನಮ್ಮ ತಂದೆ ಭಾಳ ಚಿಕ್ಕ ವಯಸ್ಸಿನಲ್ಲೇ, ಅಂದರೆ 14 ವಯಸ್ಸಿನಲ್ಲೇ ಅವರು ಸ್ವತಂತ್ರ ಚಳವಳಿಯಲ್ಲಿ ತೊಡಗಿಸ್ಕೊಳ್ತಾರೆ. ಅನೇಕ ಹೋರಾಟಗಳಲ್ಲಿ ಭಾಗವಹಿಸ್ತಾರೆ.
ನಾಗಪ್ಪನವರ ಮೇಲೆ ಮಹಾತ್ಮ ಗಾಂಧೀಜಿಯವರ ಪ್ರಭಾವ ಅತೀವವಾಗಿತ್ತು. ಹೀಗಾಗಿಯೇ ಅವರು ತಮ್ಮ ಮೊದಲ ಮಗನಿಗೆ ನಾಗಮೋಹನ ದಾಸ್ ಎಂದು ನಾಮಕರಣ ಮಾಡಿದರು. ನಾಗಮೋಹನ ದಾಸ್ ಅವರ ಪ್ರಾಥಮಿಕ ಶಿಕ್ಷಣ ಹುಟ್ಟೂರು ಹೆಬ್ಬಣ್ಣಿಯಲ್ಲಿ ನಡೆಯಿತು. ನಂತರ ತಂದೆ ನಾಗಪ್ಪನವರು ಮಗನನ್ನು ಪ್ರೌಢ ಶಿಕ್ಷಣಕ್ಕೆ ದೂರದ ಮುಳಬಾಗಿಲಿನ ಸರ್ಕಾರಿ ಪ್ರೌಢಶಾಲೆಗೆ ಸೇರಿಸಿದರು. ಈ ಹಂತದಲ್ಲೇ ತಮ್ಮ ಮಾತುಗಾರಿಕೆ ಮತ್ತು ವಿಷಯ ಗ್ರಹಿಕೆಗೆ ಒತ್ತು ನೀಡುತ್ತಿದ್ದ ನಾಗಮೋಹನ್ ಶಿಕ್ಷಕರ ಪ್ರೀತಿಗೆ ಪಾತ್ರರಾಗಿದ್ದರು. ಸ್ಕೂಲಲ್ಲಿ ಬಹಳ ಕ್ರಿಯಾಶೀಲತೆಯಿಂದ ಇರ್ತಾ ಇದ್ದ, ಸುಮ್ಮನೆ ಕೂತಿರಲಿಲ್ಲ. ಒಂದು ವೇಳೆ ಒಂದು ಸೆಕ್ಷನ್ನಲ್ಲಿ ಒಂದು ಪಿರಿಯಡ್ ಹೋದರೂ ಕೂಡ ಬೇರೆ ಮೇಷ್ಟ್ರಗಳ ಹತ್ರ ಹೋಗಿ ಕೂತ್ಕೊಡ್ತಾ ಇದ್ದ. ಏನಯ್ಯ ನಿನ್ನ ಸೆಕ್ಷನ್ ಎ ಸೆಕ್ಷನ್ನೇ, ನೀನು ಯಾಕೆ ಬಿ ಸೆಕ್ಷನ್ ಸಾ, ಅಲ್ಲಿ ಮೇಷ್ಟಿಲ್ಲ ಇಲ್ಲಿ ಮೇಷ್ಟಿದ್ರು ಅಂತ ಬೇರೆ ಸೆಕ್ಷನ್ನಲ್ಲೂ ಕೂಡ ಕೂತ್ಕೊಂಡು ಪಾಠ ಪ್ರವಚನದಲ್ಲಿ ಬಹಳ ಆಸಕ್ತಿಯನ್ನು ತೋರಿಸ್ತಾ ಇದ್ದ. ಎಸ್ಎಸ್ಎಲ್ಸಿ ನಂತರ ಬೆಂಗಳೂರಿಗೆ ಬಂದ ನಾಗಮೋಹನ್ ದಾಸ್ ಅವರು ವಿವಿ ಪುರಂ ಕಾಲೇಜಿನಲ್ಲಿ ಪದವಿ ಪಡೆದರು. ಮುಂದೆ ವಿವಿ ಪುರಂ ಕಾನೂನು ಕಾಲೇಜಿನಲ್ಲಿ ಕಾನೂನು ಪದವಿ ಪಡೆದುಕೊಂಡರು. ಕೆಲ ಕಾಲ ಇದೇ ಕಾಲೇಜಿನಲ್ಲಿ ಉಪನ್ಯಾಸಕರಾಗಿಯೂ ಕಾರ್ಯನಿರ್ವಹಿಸಿದರು. ಸ್ವಭಾವತಃ ಹೋರಾಟದ ಮನೋಭಾವನೆ ಬೆಳೆಸಿಕೊಂಡಿದ್ದ ನಾಗಮೋಹನ್ ದಾಸ್ ವಿದ್ಯಾರ್ಥಿ ದೆಸೆಯಲ್ಲೇ ಕಿಸಾನ್ ಚಳುವಳಿಯಲ್ಲಿ ಭಾಗವಹಿಸಿದ್ರು. ಅಲ್ಲದೆ ವಿದ್ಯಾರ್ಥಿ ಸಂಘಟನೆಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ರು. ಪದವಿ ಕಾಲೇಜಿನ ವಿದ್ಯಾರ್ಥಿ ಸಂಘಟನೆಯ ಉಪಾಧ್ಯಕ್ಷರಾಗಿ ಮತ್ತು ಕಾನೂನು ಕಾಲೇಜು ಸಾಹಿತ್ಯ ಸಂಘಟನೆಯ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ರು. ಅಲ್ಲದೆ ಬೆಂಗಳೂರು ಬಾರ್ ಅಸೋಸಿಯೇಷನ್ನ ಪ್ರಧಾನ ಕಾರ್ಯದರ್ಶಿಯಾಗಿದ್ರು. ಯಂಗ್ ಅಡ್ವೊಕೇಟ್ಸ್ ಫೋರಂ ಸ್ಥಾಪಿಸಿ ಅದರ ಸಂಸ್ಥಾಪಕ ಕಾರ್ಯದರ್ಶಿಯಾಗಿ ದುಡಿದಿದ್ದಾರೆ. ಕಾನೂನು ಪದವಿ ಪಡೆದ ನಂತರ 1977 ಅಂದಿನ ಖ್ಯಾತ ವಕೀಲರೆನಿಸಿದ್ದ ಎಸ್ ವಿ ರಾಘವಾಚಾರ್ ಅವರ ಮಾರ್ಗದರ್ಶನದಲ್ಲಿ ವಕೀಲ ವೃತ್ತಿ ಆರಂಭಿಸಿದರು. ಉಚ್ಚ ಮತ್ತು ಅಧೀನ ನ್ಯಾಯಾಲಯಗಳಲ್ಲಿ ವಕೀಲ ವೃತ್ತಿಯಿಂದ ಅಪರಿಮಿತ ಅನುಭವ ಪಡೆದ ನಾಗಮೋಹನ್ ದಾಸ್ ಅವರು ಹಲವಾರು ಇಲಾಖೆಗಳ ಕಾನೂನು ಸಲಹೆಗಾರರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಸಾವಿರದ 1981 ಸ್ವತಂತ್ರವಾಗಿ ಕಾರ್ಯನಿರ್ವಹಿಸಲು ಮುಂದಾದ ನಾಗಮೋಹನ್ ದಾಸ್ ವಕೀಲರಾಗಿದ್ದಲ್ಲದೆ ಅಪರಿಮಿತ ಸಾಮಾಜಿಕ ಕಾಳಜಿ ಹೊಂದಿದ್ರು. ಒರಿಸ್ಸಾ ಪ್ರವಾಹ ಸಂತ್ರಸ್ತರಿಗೆ ದೇಣಿಗೆ ಸಂಗ್ರಹಿಸುವ ಕಾರ್ಯದ ನೇತೃತ್ವ ವಹಿಸಿದ್ರು. ಈ ಸಂದರ್ಭದಲ್ಲಿ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳು ಬೀದಿಗಿಳಿದು ದೇಣಿಗೆ ಸಂಗ್ರಹಣೆಯಲ್ಲಿ ತೊಡಗಿಸಿಕೊಂಡಿದ್ದು ರಾಷ್ಟ್ರದಲ್ಲಿ ಪ್ರಥಮವಾಗಿದ್ದು ಅತ್ಯಂತ ಸ್ಮರಣೀಯ ಅನುಭವವಾಗಿದೆ. ತಮ್ಮ ಜ್ಞಾನ, ದಕ್ಷತೆ, ಪರಿಶ್ರಮ ಮತ್ತು ಪ್ರಾಮಾಣಿಕತೆಯಿಂದಾಗಿ 2004 ಅಕ್ಟೋಬರ್ 21 ಕರ್ನಾಟಕ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಯಾಗಿ ನಾಗಮೋಹನ್ ದಾಸ್ ನಿಯೋಜನೆಗೊಂಡರು. ನ್ಯಾಯಾಧೀಶರಾಗಿ ಸಾವಿರಾರು ವ್ಯಾಜ್ಯಗಳ ತೀರ್ಮಾನ ಮಾಡಿದ್ದು, ಇವುಗಳಲ್ಲಿ ಹುಲಿಕಲ್ ನಟರಾಜ್ ವಿರುದ್ಧ ಕರ್ನಾಟಕ ಸರ್ಕಾರ ಎಂಬ ಪ್ರಕರಣದಲ್ಲಿ ಮೂಢನಂಬಿಕೆ ಮತ್ತು ಮೌಢ್ಯಗಳ ಬಗ್ಗೆ ನೀಡಿದ ತೀರ್ಪು ದಾಖಲೆಯಾಗಿದೆ. ಹುಳಿಕಲ್ ನಟರಾಜು ಅಂತಕ್ಕಂಥ ಒಬ್ಬ ಶಿಕ್ಷಕ ಈ ರೀತಿ ಪವಾಡಗಳನ್ನು ಮಾಡೋದು, ಪವಾಡಗಳ ಹಿಂದೆ ಇರತಕ್ಕಂಥ ರಹಸ್ಯವನ್ನು ಬಯಲು ಮಾಡಿ ವೈಜ್ಞಾನಿಕ ಚಿಂತನೆಯನ್ನು ಜನರಲ್ಲಿ ಪ್ರಚಾರ ಮಾಡುವಂತಹ ಕಾರ್ಯನ ಕೈಗೊಂಡಾಗ ಅವರ ವಿರುದ್ಧ ಧಾರ್ಮಿಕ ನಂಬಿಕೆಗಳಿಗೆ ಧಕ್ಕೆ ತರುವಂಥ ರೀತಿಯಲ್ಲಿ ಹುಳಿಕಲ್ ನಟರಾಜ್ ಮಾಡ್ತಾ ಇದ್ದಾನೆ ಅಂತೇಳಿ ಒಂದು ಕ್ರಿಮಿನಲ್ ಮೊಕದ್ದಮೆಯನ್ನು ಕೊಡು. ಆ ಒಂದು ಪ್ರಕರಣ ನನ್ನ ಮುಂದೆ ಬಂದಾಗ ನಾನು ಅದನ್ನು ಇತ್ಯರ್ಥ ಮಾಡಿ ಅದರಲ್ಲಿ ಹೇಳಿದೆ, ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ ಇನ್ಕ್ಲೂಡ್ಸ್ ಫ್ರೀಡಮ್ ಟು ಡಿಸೆಂಟ್, ಫ್ರೀಡಮ್ ಟು ಕ್ರಿಟಿಸೈಸ್, ಫ್ರೀಡಮ್ ಟು ಕ್ವಶನ್ ಟ್ರೆಡಿಷನಲಿಸಂ. ಈ ಟ್ರೆಡಿಷ್ನಲಿಸಮನ್ನು ಪ್ರಶ್ನೆ ಮಾಡ್ತಕ್ಕಂಥ ಶ್ರೀಮಂತವಾದಂಥ ಪರಂಪರೆ ನಮ್ಮ ಸಂಸ್ಕೃತಿಯಲ್ಲಿದೆ. ಬೃಹಸ್ಪತಿಯಿಂದ ಹಿಡಿದು ಬುದ್ಧನಿಂದ ಹಿಡಿದು ಬಸವನಿಂದ ಹಿಡಿದು
ಗಾಂಧಿ ಅಂಬೇಡ್ಕರ್ ನೆಹರು ಅಂತ ಅವರಿಂದ ಹಿಡಿದು ಈ ಸಾಂಪ್ರದಾಯಿಕತನವನ್ನ ಟ್ರೆಡಿಷನಲಿಸಂ ಅನ್ನು ಪ್ರಶ್ನೆ ಮಾಡ್ಕೊಂಡೇ ಬಂದಿರತಕ್ಕಂತ ಸಂಸ್ಕೃತಿ ನಮ್ಮಲ್ಲಿದೆ ಇದರೊಂದಿಗೆ ಅಂಗವಿಕಲರ ಹಿತರಕ್ಷಣೆ ಸಿಬಿಎಸ್ಇ ಮತ್ತು ಐಸಿಎಸ್ಇ ಶಾಲೆಗಳ ತಾರತಮ್ಯ ನೀತಿ ಹಾಗೂ ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿನ ಮೀಸಲಾತಿ ನೀತಿಯ ಬಗ್ಗೆ ನೀಡಿರುವ ಮಹತ್ವದ ತೀರ್ಪುಗಳು ಇಂದಿಗೂ ಮೈಲಿಗಲ್ಲಾಗಿವೆ ಅಪಾರ ಸಾಮಾಜಿಕ ಕಳಕಳಿ ಹೊಂದಿರುವ ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ಹಲವಾರು ಪ್ರಕರಣಗಳಲ್ಲಿ ವಾಸ್ತವ ಸ್ಥಿತಿ ಅರಿಯಲು ಖುದ್ದಾಗಿ ಸ್ಥಳಕ್ಕೆ ಭೇಟಿ ನೀಡಿ ಸತ್ಯಾಸತ್ಯತೆ ಪರಾಮರ್ಶಿಸಿದ್ದಾರೆ ಅದೇ ರೀತಿ ಹಲವಾರು ಪ್ರಕರಣಗಳ ತೀರ್ಪು ಇತ್ಯರ್ಥಕ್ಕೆ ಮುನ್ನ ವಿವಾದಕ್ಕೆ ಪೂರಕವಾದ ಪುರಾಣೇತಿಹಾಸಗಳ ಘಟನೆಗಳ ಅಧ್ಯಯನ ನಡೆಸಿ ಪರಾಮರ್ಶಿಸಿ ತೀರ್ಪು ನೀಡಿದ ಉದಾಹರಣೆಗಳಿವೆ ನ್ಯಾಯಮೂರ್ತಿಗಳಾಗಿ ಕಾರ್ಯನಿರ್ವಹಿಸುತ್ತಿದ್ದಾಗ ಕೆಲಸದ ಒತ್ತಡಗಳ ನಡುವೆಯೂ ಹಲವಾರು ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವುದನ್ನು ರೂಢಿಸಿಕೊಂಡಿದ್ದು ಸಮಾಜದಲ್ಲಿ ಸುಲಭವಾಗಿ ಬೆರೆಯುತ್ತಿದ್ದರಲ್ಲದೆ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳುತ್ತಿದ್ದರು ವಕೀಲರ ಸಂಘದ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸಿ ಅಪಾರ ವಕೀಲರ ಒಡನಾಟ ಸ್ನೇಹ ಸಂಪಾದಿಸಿದ್ದರೂ ನ್ಯಾಯಮೂರ್ತಿಗಳ ಜವಾಬ್ದಾರಿ ನಿರ್ವಹಣೆಯ ಸಂದರ್ಭದಲ್ಲಿ ನ್ಯಾಯ ನಿಷ್ಠುರತೆಗೆ ಅಡ್ಡಿಯಾಗದಂತೆ ನೋಡಿಕೊಂಡ ಹಿರುಮೆ ನಾಗಮೋಹನ್ ದಾಸ್ ಅವರದು ವಕೀಲರಾಗಿ ನ್ಯಾಯಾಧೀಶರಾಗಿ ಕಾರ್ಯನಿರ್ವಹಿಸುವಾಗಲೂ ಮುಂಚಿನಿಂದಲೇ ಬಂದ ಬರವಣಿಗೆ ಪ್ರವೃತ್ತಿ ಮುಂದುವರೆಸಿಕೊಂಡು ಬಂದರು ಇವರ ಅನುಭವದ ಮೂಸೆಯಲ್ಲಿ ಹಲವಾರು ಪುಸ್ತಕಗಳು ಪ್ರಕಟಗೊಂಡಿದ್ದು ಚಾಲೆಂಜಸ್ ಅಂಡ್ ಪ್ರಾಬ್ಲಮ್ಸ್ ಬಿಫೋರ್ ಯಂಗ್ ಅಡ್ವೊಕೇಟ್ಸ್ ಅಸ್ಪೃಶ್ಯ ಮತ್ತು ಕಾನೂನು ಅರಿವು ಬೆಳಕು ಕರ್ನಾಟಕದಲ್ಲಿ ನ್ಯಾಯಾಂಗ ಸಮಾಜವಾದ ಮತ್ತು ಕಾರ್ಲ್ ಮಾರ್ಕ್ಸ್ ಪ್ರಮುಖವಾದವು ಫೆಬ್ರವರಿ 11, 2014 ಜಸ್ಟಿಸ್ ನಾಗಮೋಹನ್ ದಾಸ್ ನಿವೃತ್ತರಾದರು ಪತ್ನಿ ಸುಲೋಚನಾ ಪುತ್ರಿ ನಿವೇದಿತಾ ಅಳಿಯ ರಾಹುಲ್ ಅಲ್ಲದೆ ಸಹೋದರ ಹರಿ ಅವರೊಂದಿಗೆ ನಿವೃತ್ತ ಜೀವನದ ಮಧುರ ಕ್ಷಣಗಳನ್ನು ಆಸ್ವಾದಿಸುತ್ತಿದ್ದಾರೆ ವೃತ್ತಿಯಿಂದ ನಿವೃತ್ತರಾದರೂ ಕ್ರಿಯಾಶೀಲತೆಯಿಂದ ನಿವೃತ್ತಿ ಪಡೆಯದೆ ನಿರಂತರ ಚಟುವಟಿಕೆಯಿಂದಿದ್ದಾರೆ ಜಸ್ಟಿಸ್ ನಾಗಮೋಹನ್ ದಾಸ್